ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಫೋನ್ ಸಂಭಾಷಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ವರ್ಗಾವಣೆ ಮಾಡೋಕೆ ಸರ್ಕಾರಕ್ಕೆ ಅವಕಾಶ ಇದೆ ಮಂಡ್ಯದಲ್ಲಿ ಯತೀಂದ್ರ ಪರವಾಗಿ ಚಲುವರಾಯ ಸ್ವಾಮಿ ಬ್ಯಾಟ್ಸಿದ್ದಾರೆ ಯಾರು ಬೇಕಾದರೂ ನಮ್ಮನ್ನ ವರ್ಗಾವಣೆ ಬಗ್ಗೆ ಕೇಳಬಹುದು ವರ್ಗಾವಣೆಗೆ ಅವಕಾಶ ಇದೆ ಇವರನ್ನೆಲ್ಲ ಕೇಳಿ ಮಾಡೋ ಅಗತ್ಯ ಇಲ್ಲ ಎನ್ನುವುದಾಗಿ ಚಲುವರಾಯ ಸ್ವಾಮಿ ಸಚಿವರಾಗಿರುವಂತಹ ಚಲುವರಾಯ ಸ್ವಾಮಿ ಮುಖ್ಯಮಂತ್ರಿಗಳ ಪುತ್ರನ ಪರವಾಗಿ ಬ್ಯಾಟ್ ಬೀಸುವಂತ ಕೆಲಸವನ್ನ ಮಾಡಿದ ಒಂದು ಕಡೆಯಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಫೋನ್ ಸಂಭಾಷಣೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಧಿಕಾರಿಗಳ ವರ್ಗಾವಣೆ ಮಾಡೋಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಎನ್ನುವಂಥ ಸಮರ್ಥನೆಯನ್ನು ಇಲ್ಲಿ ಚಲುವರಾಯಸ್ವಾಮಿಯವರು ಮಾಡ್ಕೊಳ್ತಾ ಇದ್ದಾರೆ ಮಂಡ್ಯದಲ್ಲಿ ಮಾತನಾಡಿದಂಥ ಅವರು ಯತೀಂದ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಯಾರು ಬೇಕಾದರೂ ಎಲ್ಲಿಗೆ ಬೇಕಾದರೂ ವರ್ಗಾವಣೆಯನ್ನು ನಮ್ಮ ಬಳಿ ಕೇಳಬಹುದು ವರ್ಗಾವಣೆಗೆ ಅವಕಾಶ ಇದೆ ಇವರನ್ನೆಲ್ಲ ಕೇಳಿ ಮಾಡೋ ಅಗತ್ಯ ಇಲ್ಲ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ನಮ್ಮಲ್ಲಿ ಈಗ ನಮ್ಮ ಜೋಗಿಗೌಡ ಅವನೇ ನಮ್ಮ ರಘು ಅವನೇ ಅಥವಾ ನಮ್ಮ ಯಾರೋ ನಮ್ಮ ಆನಂದ್ ಅವರೇ ಇವ್ರು ಯಾರು ನಮ್ಮ ಹುಡುಗರೆಲ್ಲ ಅವರೇ ಸರ್ ಈ ಸರ್ಕಲ್ ಇನ್ಸ್ಪೆಕ್ಟ್ರು ಯಾರೋ ಇಲ್ಲಿ ಮುಗ್ದೋಗಿದೆ ಟೈಮು ಒಬ್ಬರನ್ನ ಹಾಕ್ಸ್ಕೊಡಿ ಸರ್ ಇವ್ರು ಯಾರೋ ಬಂದಿದ್ದಾರೆ ನಮ್ಮ ಹತ್ರ ನಮ್ಮ ಪರಿಚಯಸ್ಥರು ಅಂದರೆ ಏನು ಕಾನೂನು ಬಾಹಿರ ಅದು ಅಧಿಕಾರಿಗಳು ವರ್ಗಾವಣೆ ಇಲಾಖೆಗೆ ಸರ್ಕಾರಕ್ಕೆ ಅವಕಾಶ ಇದೆ ಯಾರು ಬೇಕಾದ್ರೂ ನಮ್ಮನ್ನು ರೆಪ್ರೆಸೆಂಟ್ ಮಾಡಿ ಕೇಳ್ಬೋದು ಅದನ್ನು ಹಾಕ್ಬೋದು ಅದು ಅಪರಾಧ ಏನಲ್ವಲ್ಲ ಈಗ ನಮ್ಮಲ್ಲಿ ಈಗ ನಮ್ಮ ಜೋಗಿಗೌಡ ಅವನೇ ನಮ್ಮ ರಘು ಅವನೇ ಅಥವಾ ನಮ್ಮ ಯಾರೋ ನಮ್ಮ ಆನಂದ್ ಅವರೇ ಇವ್ರು ಯಾರು ನಮ್ಮ ಹುಡುಗರೆಲ್ಲ ಅವರೇ ಸರ್ ಈ ಸರ್ಕಲ್ ಇನ್ಸ್ಪೆಕ್ಟ್ರು ಯಾರೋ ಇಲ್ಲಿ ಮುಗ್ದೋಗಿದೆ ಟೈಮು ಒಬ್ಬರನ್ನ ಹಾಕ್ಸ್ಕೊಡಿ ಸರ್ ಇವ್ರು ಯಾರೋ ಬಂದಿದ್ದಾರೆ ನಮ್ಮ ಹತ್ರ ನಮ್ಮ ಪರಿಚಯಸ್ಥರು ಅಂದರೆ ಏನು ಕಾನೂನು ಬಾಹಿರ ಅದು ಅಧಿಕಾರಿಗಳು ವರ್ಗಾವಣೆ ಇಲಾಖೆಗೆ ಸರ್ಕಾರಕ್ಕೆ ಅವಕಾಶ ಇದೆ ಯಾರು ಬೇಕಾದ್ರೂ ನಮ್ಮನ್ನು ರೆಪ್ರೆಸೆಂಟ್ ಮಾಡಿ ಕೇಳ್ಬೋದು ಅದನ್ನು ಹಾಕ್ಬೋದು ಅದು ಅಪರಾಧ ಏನಲ್ವಲ್ಲ ಈಗ ನಮ್ಮಲ್ಲಿ ಈಗ ನಮ್ಮ ಜೋಗಿಗೌಡ ಅವನೇ ನಮ್ಮ ರಘು ಅವನೇ ಅಥವಾ ನಮ್ಮ ಯಾರೋ ನಮ್ಮ ಆನಂದ್ ಅವರೇ ಇವ್ರು ಯಾರು ನಮ್ಮ ಹುಡುಗರೆಲ್ಲ ಅವರೇ ಸರ್ ಈ ಸರ್ಕಲ್ ಇನ್ಸ್ಪೆಕ್ಟ್ರು ಯಾರೋ ಇಲ್ಲಿ ಮುಗ್ದೋಗಿದೆ ಟೈಮು ಒಬ್ಬರನ್ನ ಹಾಕ್ಸ್ಕೊಡಿ ಸರ್ ಇವ್ರು ಯಾರೋ ಬಂದಿದ್ದಾರೆ ನಮ್ಮ ಹತ್ರ ನಮ್ಮ ಪರಿಚಯಸ್ಥರು ಅಂದರೆ ಏನು ಕಾನೂನು ಬಾಹಿರ ಅದು ಅಧಿಕಾರಿಗಳು ವರ್ಗಾವಣೆ ಇಲಾಖೆಗೆ ಸರ್ಕಾರಕ್ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ